ನಾ ಇವತ್ತು ನಮ್ಮ ಸಿಟಿ ರವಿಗೆ ಅನ್ಯಾಯವಾಗಿದೆ ವಿಧಾನಸಭೆಯಲ್ಲಿ ಬೇಕಾಗಿದ್ದಂಥವರು ಹೊರಗಿದ್ದಾರೆ ಸಿ ಟಿ ರವಿಯವರ ಪರವಾಗಿ ಯಡಿಯೂರಪ್ಪ ಭರ್ಜರಿ ಬ್ಯಾಟಿಂಗನ್ನು ಮಾಡಿದ್ರು ಚಿಕ್ಕಮಂಗ್ಳೂರಲ್ಲಿದ್ದರು ಇವತ್ತು ಯಡಿಯೂರಪ್ಪನವರು ಚಿಕ್ಕಮಂಗ್ಳೂರಲ್ಲಿ ಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಸಿ ಟಿ ರವಿಯವರನ್ನು ಹಾಡಿ ಹೋಗಲಿದ್ದಾರೆ ಮುಂದಿನ ದಿನಗಳಲ್ಲಿ ಸಿ ಟಿ ರವಿಗೆ ಉತ್ತಮ ಸ್ಥಾನ ಸಿಗುತ್ತೆ ಅದಕ್ಕೆ ನಾನು ಎಲ್ಲ ರೀತಿಯ ಪ್ರಯತ್ನ ಮಾಡ್ತೇನೆ ಸಖರಾಯಪಟ್ಟಣದಲ್ಲಿ ಪಟ್ಟಣದಲ್ಲಿ ಮಾಜಿ ಸಿಎಂ ಬಿ ಎಸ್ ವೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಖರಾಯಪಟ್ಟಣ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತ ಒಂದು ಪ್ರಮುಖವಾದಂತ ಪಟ್ಟಣ ಪಂಚಾಯಿತಿ ಅಲ್ಲಿ ಮಾತನಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಸಖರಾಯಪಟ್ಟಣದಲ್ಲಿ ಮಾತನಾಡ್ತಾ ಸಿಟಿ ರವಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರು ಇವತ್ತು ಯಾವ ನಮ್ಮ ಸಿಟಿ ರವಿ ಅನ್ಯಾಯ ಆಗಿದೆ ಯಾರು ವಿಧಾನಸಭೆ ನೋಡಿ ಗುಡುಗಬೇಕಾಗಿತ್ತು ಅವರು ಇನ್ನು ಹೊರಗಿದ್ದಾರೆ ಅವರಿಗೆ ಮುಂದೆ ಬರುವ ದಿವಸಗಳಲ್ಲಿ ವಿಧಾನಸಭೆ ವಿಧಾನ ಪರಿಸ್ಥಿತಿ ಎಲ್ಲಾದ್ರೂ ಒಂದು ಅವಕಾಶ ಸಿಗಲೇಬೇಕು ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಶಿರಸಿಯ ಬನವಾಸಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ತಮ್ಮ ನೂರಾರು ಬೆಂಬಲಿಗರ ಜೊತೆ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆ ಆಗಿರುವಂಥದ್ದು ಆ ಏನಿಲ್ಲ ಕಳೆದ ಸಾಕಷ್ಟು ದಿನಗಳಿಂದ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ಅವ್ರ ತಂದೆ ಒಂದ್ಸಲಿ ಕಾಂಗ್ರೆಸ್ ಅಲ್ಲಿದ್ದು ನಂತರ ಬಿಜೆಪಿಗೆ ಬಂದರೂ ಬಿಜೆಪಿಗೆ ಬಂದು ಇನ್ನೇನು ಕಾಂಗ್ರೆಸ್ಗೆ ಹೋಗ್ಲಿಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಬಿ ಜೆ ಅವರೇ ಉಚ್ಚಾಟನೆ ಮಾಡಲಿ ಅಂತ ಕಾಯ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಈ ಸಂದರ್ಭದಲ್ಲಿ ಇವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ವಿವೇಕ್ ಹೆಬ್ಬಾರ್ ಅಂದರೆ ತಾವು ಅಧಿಕೃತವಾಗಿ ಪ್ರಚಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗ್ಬಿಡುತ್ತೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಆಗಿಬಿಡುತ್ತೆ ಸೊ ಹೀಗಾಗಿ ಅದ್ರ ಬದಲು ತನ್ನ ಮಗನ್ ಕಳಿಸಿ ನಂತರ ಅವರ ಮುಖಾಂತರ ಅಧಿಕೃತವಾಗಿ ಪ್ರಚಾರವನ್ನು ಮಾಡಿಸ್ಲಿಕ್ಕೆ ಶಿವರಾಮ್ ಹೆಬ್ಬಾರ್ ಅವರ ಪ್ಲಾನ್ ಇದು ಅನ್ನುವಂಥ ಪ್ರಶ್ನೆಗಳು ಬಿ ಜೆ ಪಿ ಕಾರ್ಯಕರ್ತರಲ್ಲಿದ್ದಾರೆ ಇನ್ನು ನ್ಯೂಸ್ ಏಟೀನ್ ಜೊತೆ ವಿವೇಕ್ ಹೆಬ್ಬಾರ್ ಮಾತನಾಡಿದ್ದಾರೆ ಅವರು ಏನು ಹೇಳಿದ್ರು ನೋಡೋಣ ಕೊನೆಗೂ ನಿರೀಕ್ಷೆಯಂತೆ ಇವತ್ತು ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಆಗಲು ಮುಖ್ಯ ಉದ್ದೇಶ ಏನು ಎನ್ನುವಂಥ ಬಗ್ಗೆ ಅವರ ಹತ್ರ ಕೇಳೋಣ ಈಗ ನಮ್ಮ ಜೊತೆ ವಿವೇಕ್ ಹೆಬ್ಬಾರ್ ಅವರಿದ್ದಾರೆ ಈಗ ಬಿ ಜೆ ಪಿಯನ್ನು ತೊರೆದು ಈಗ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ರಿ ಕೆಲವು ದಿನಗಳಿಂದ ಅಂದರೆ ಇವತ್ತು ನಿನ್ನೆ ವಿಚಾರ ಅಲ್ಲ ಒಂದು ಎರಡು ಮೂರು ತಿಂಗಳಿಂದಲೂ ಇದು ಗುಮಾನಿ ಹರಡ್ತಾ ಇತ್ತು ಕ್ಷೇತ್ರದಲ್ಲಿ ಇವತ್ತು ಸೇರ್ಪಡೆ ಆಗ್ತಾರೆ ನಾಳೆ ಸೇರ್ಪಡೆ ಆಗ್ತಾರೆ ಎನ್ನುವಂಥ ಬಗ್ಗೆ ಇವತ್ತು ಕೊನೆಯದಾಗಿ ಸೇರ್ಪಡೆ ಆಗಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಲ್ಲ ಇದು ಎರಡು ಮೂರು ತಿಂಗಳಿಂದ ಚುನಾವಣೆ ಆದ ಬಳಿಕನೇ ಇದೊಂದು ಚಿಂತನ ಮಂಥನ ಕೆಲಸ ಆರಂಭ ಆಗಿತ್ತು ಯಾರ್ಯಾರು ಚುನಾವಣೆ ಒಳಗಡೆಗೆ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ನಮ್ಮ ತಂದೆಯವ್ರ ವಿರುದ್ಧ ಯಾರ್ಯಾರು ಪಕ್ಷದ ಹುದ್ದೆಲ್ಲಿದ್ದವರು ಏನು ವಿರೋಧ ಮಾಡಿದ್ರು ಯಾವ ರೀತಿಯವ್ರನ್ನ ಸೋಲಿಸ್ಲಿಕ್ಕೆ ಹಗಲು ರಾತ್ರಿ ಶ್ರಮ ವಹಿಸಿದ್ರು ಯಾರು ಅತ್ಯಂತ ಹೆಚ್ಚು ಶ್ರಮ ವಹಿಸಿ ಯಾರು ಬೂತ್ಗಳಲ್ಲಿ ಸ್ವಲ್ಪ ನಮ್ಮ ವಿರುದ್ಧ ಮತ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅಂಥವ್ರಿಗೆ ಪಕ್ಷ ಯಾವ ರೀತಿ ಅದನ್ನು ಅವರಿಗೆ ಹೆಚ್ಚಿನ ಹುದ್ದೆ ಕೊಡುವ ಮೂಲಕ ಬಹುಮಾನ ಕೊಡ್ತು ಇದೆಲ್ಲ ವಿಷಯಗಳ ಬಗ್ಗೆ ನಮ್ಮ ಕಾರ್ಯಕರ್ತಲಿ ಬಹಳ ದಿವಸಗಳಿಂದ ದುಃಖ ದುಮ್ಮಾನಗಳು ಹಲವಾರು ಜಿಲ್ಲಾ ನಾಯಕರ ಜೊತೆಗೆ ರಾಜ್ಯ ನಾಯಕರ ಜೊತೆ ತೋಡ್ಕೊಂಡಾದರೂ ಕೂಡ ಯಾವುದೇ ರೀತಿ ಸಮಾಧಾನ ಸಿಗಲಿಲ್ಲ ಅದು ಇನ್ನೂ ಮುಂದುವರೆದ ರೀತಿಯಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಹುದ್ದೆ ಅವರಿಗೆ ಜವಾಬ್ದಾರಿ ಕೊಡುವ ಮೂಲಕ ಅದರೊಳಗಡೆಗೆ ಬಹುಮಾನವನ್ನು ಕೊಟ್ಟಾಗ ನಮ್ಮ ಕಾರ್ಯಕರ್ತರು ಸಹಜವಾಗಿಯೇ ಒಂದು ಅತ್ಯಂತ ಒಂದು ದುಃಖದ ಸನ್ನಿವೇಶ ಮತ್ತು ಯಾವ ರೀತಿಯಲ್ಲಿ ಇಲ್ಲಿ ನಮ್ಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೊಂದು ದಿವಸಗಳು ಹೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ಈ ನಿರ್ಣಯವನ್ನು ತಗೊಳ್ಳುವಂಥ ಪರಿಸ್ಥಿತಿ ಬಂತು ಸರಿಗ ನೀವು ಕಾಂಗ್ರೆಸ್ನಲ್ಲಿದ್ದಾಗ ಜಾತ್ಯಾತೀತ ಅನ್ನೋಬಹುದ್ರು ನಿಮ್ಮ ತಂದೆಯವರು ಸಾಕಷ್ಟು ಅವರಿಗೆ ಜಾತಿ ಧರ್ಮ ಅನ್ನೋದೇ ಇಲ್ಲಾಗಿತ್ತು ಆದರೆ ಬಿ ಜೆ ಪಿಗೆ ಸೇರ್ಪಡೆ ಆದ ತಕ್ಷಣ ಅದೆಲ್ಲೋ ಅವರಿಗೆ ಸಮಸ್ಯೆ ಆಯಿತು ಅಂದ್ಕೊಳ್ತೀನಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಇಷ್ಟಪಡ್ತೀನಿ ಇಲ್ಲ ಅದ್ರ ಬಗ್ಗೆ ಏನಿಲ್ಲ ಎಲ್ಲ ನಮ್ಮ ತಂದೆಯವರು ಎಲ್ಲಿದ್ದರೂ ಕೂಡ ಅದು ಒಂದು ವ್ಯಕ್ತಿಯ ವ್ಯಕ್ತಿತ್ವ ಯಾವುದೇ ಒಂದು ಈ ಪಕ್ಷಕ್ಕೆ ಆದಾಗ ಬದಲಾವಣೆ ಆಗುವಂಥದ್ದಲ್ಲ ಅವ್ರು ಯಾವತ್ತೂ ಕೂಡ ಜಾತ್ಯತೀತ ಮನೋಭಾವದಲ್ಲಿ ಬಂದವರು ಕಟ್ಟ ಕಡೆ ಬಡವ್ರನ್ನೂ ಕೂಡ ಕೈ ಹಿಡಿದು ಮಾತಾಡಿಸುವಂಥವ್ರು ಕಟ್ಟ ಕಡೆ ಮನುಷ್ಯ ಫೋನ್ ಹೊಡೆದ್ರು ಕೂಡ ಫೋನ್ ಇತ್ತು ಮಾತಾಡುವಂಥವ್ರು ನಮ್ಮ ತಂದೆಯವರು ಮಿಸ್ ಕಾಲ್ ಎಮ್ ಎಲ್ ಎ ಅಂತಲೇ ಹೇಳ್ತಿದ್ರು ನಮ್ಮ ಜನ ಒಂದು ಮಿಸ್ ಕಾಲ್ ಕೊಟ್ಟರು ಕೂಡ ದುಡ್ಡು ಖರ್ಚಾಗ್ತಿತ್ತು ಜನ ಒಂದು ಮಿಸ್ ಕಾಲ್ ಕೊಡೋರು ಕೊಟ್ಟರೆ ಆ ವಾಪಸ್ ಅವರಿಂದ ಫೋನ್ ಬರೋದು ಆ ರೀತಿ ಅಂತ ಆ ರೀತಿ ಆ ರೀತಿ ಹೀಗೆ ಬರ್ತಿದಂಥ ಕಟ್ಟ ಕಡೆ ಜನರು ಕೂಡ ಅಷ್ಟು ಆತ್ಮೀಯವಾಗಿ ಇಟ್ಕೊಂಡಂಥವ್ರು ಅವರು ವ್ಯಕ್ತಿತ್ವದಲ್ಲಿ ಯಾವ ಅದ್ರ ಬಗ್ಗೆ ಸಮಸ್ಯೆ ನಮ್ಮದೇನು ಸಮಸ್ಯೆ ಇತ್ತು ಕೂಡ ಪಕ್ಷದ ವ್ಯವಸ್ಥೆ ಒಳಗಡೆಗೆ ಅವು ವಿರೋಧಿ ಮಾಡಿದವ್ರ ಜೊತೆಗೆ ಪಕ್ಷ ವಿರೋಧ ಮಾಡಿದವರಿಗೆ ನಡೆಸ್ಕೊಂಡಂಥ ರೀತಿ ಅವರಿಗೆ ಮಾಡಿದಂಥ ಇದಕ್ಕೆ ಮಾತ್ರ ನಮಗೆ ಅಸಮಾಧಾನ ನಮ್ಮ ಕಾರ್ಯಕರ್ತರು ಈ ನಿರ್ಣಯ ತಗೊಳ್ಳುವಂಥ ಕೆಲಸ ಮಾಡಿದ್ದಾರೆ ಈಗ ಒಂದೇ ಒಂದು ಪ್ರಶ್ನೆ ಕೊನೆದಾಗಿ ಗೊಂದಲದ ವಾತಾವರಣ ಅಂದರೆ ಈಗ ನೀವು ಕಾಂಗ್ರೆಸ್ ಸೇರಿದಿರಿ ತಂದೆಯವರು ಶಿವರಾಮ್ ಹೆಬ್ಬಾರವರು ಈಗ ಬಿ ಜೆ ಪಿಯಲ್ಲಿದ್ದಾರೆ ಅವರು ಮುಂದೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗಲಿಕ್ಕೆ ಯಾವ ಮೂರ್ತ ಇದೆ ಅದು ಬರ್ತಾರೋ ಅಥವಾ ಇಲ್ವೋ ಏನೋ ಇದ್ರ ಬಗ್ಗೆ ಕಾರ್ಯಕರ್ತರಿಗೆ ನಿಮ್ಮ ಅಭಿಮಾನಿ ಬಳಗದಾಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ ನಮ್ಮ ಕಾರ್ಯಕರ್ತರು ಇವತ್ತು ಒಂದು ನಿರ್ಣಯ ತಗೊಂಡು ಮುಂದೆ ಬಂದಾಗಿದೆ ಹೌದು ನಮ್ಮ ತಂದೆಯವರು ಯಾವ ಏನು ನಿರ್ಣಯ ತಗೊಳ್ತಾರೆ ಅಂತ ಅವರಿಗೆ ಕೇಳಬೇಕು ಆ ನಿರ್ಣಯಕ್ಕೆ ಉತ್ತರ ಸ್ಪೋಕ್ಸ್ ಪರ್ಸನ್ ನಾನಲ್ಲ ಅದು ಉತ್ತರ ಅವರಿಗೆ ಕೇಳಿ ಧನ್ಯವಾದ ಇದಿಷ್ಟು ವಿವೇಕ್ ಹೆಬ್ಬಾರ್ ಅವರ ಒಂದು ಮಾತು ದಶನಾಯಕ್ ನ್ಯೂಸ್ ಏಟೀನ್ ಕಾರವಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ